ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ನೆಕ್ಸ್ಟ್ ಡೇ. ಸೊ ನನ್ನ ಮಗನಿಗೆ ಫಸ್ಟ್ ಕೃಷ್ಣ ಜನ್ಮಾಷ್ಟಮಿ ಮಾಡಲಿಲ್ಲ, ಸೊ ನೆಕ್ಸ್ಟ್ ಡೇ ಮಾಡೋಕ್ಕೆ ಹೇಳಿದರು. ಹಾಗಾಗಿ ಇವತ್ತು ಕೃಷ್ಣ ಜನ್ಮಾಷ್ಟಮಿದು ಕೃಷ್ಣ ಡ್ರೆಸ್ನ ಹಾಕಿ ಕಳಿಸಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸೊ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೊ ಮಗನಿಗೆ ಈಗ ಕೃಷ್ಣನ ಡ್ರೆಸ್ ಹಾಕಿಸ್ಬೇಕು, ರೆಡಿ ಮಾಡಬೇಕು ಅವನನ್ನು. ಸೊ ಹಾಗೆ ವ್ಲಾಗು ಕೂಡ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಜೊತೆನೂ ವ್ಲಾಗ್ ಶೇರ್ ಮಾಡ್ಕೊಂಡಂಗಾಗುತ್ತೆ ಅಂತ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ತಿಂಡಿ ಆಲ್ರೆಡಿ ಅಮ್ಮ ಬಂದಿದ್ದಾರೆ. ನಮ್ಮ ಮಗನ ಕರ್ಕೊಂಡೋಗಿ ಬಿಡಬೇಕಿತ್ತು, ಕೃಷ್ಣನ ಡ್ರೆಸ್ ಆಗಿರೋದ್ರಿಂದ ಬಸ್ಸಲ್ಲಿ ಕಳ್ಸೋದು ಬೇಡ, ನಾವೇ ಕರ್ಕೊಂಡೋಗೋಣ ಅಂತ ಅಮ್ಮನ ಬರೋಕ್ಕೆ ಹೇಳಿದ್ದೆ. ಸೊ ಅಮ್ಮ ತಿಂಡಿ ಮಾಡ್ತಿದ್ದಾರೆ. ತಂಗಿ ಆಲ್ರೆಡಿ ಪಾಪು ಕಾಲಿಗೆ ಅಳತೆ ಹಾಕ್ತಾ ಇದ್ದಾಳೆ. ನಾವು ಮೆಹಂದಿನೇ ಹಾಕೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಮಗನಿಗೆ ಈಗ ಹುಷಾರಿಲ್ಲ, ಹಾಗಾಗಿ ಅವನಿಗೂ ಹಾಕ್ಸ್ಕೊಳ್ಳೋ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅವನಿಗೆ ಆಲ್ರೆಡಿ ಡ್ರೆಸ್ ತೊಗೊಳ್ಬೇಕಾದ್ರೇ ಅಳತೆ ತೊಗೊಂಡಿದ್ವಿ. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಇದನ್ನಾದರೂ ಹಾಕ್ಬೋದು, ಇದಾದರೆ ಹಾಕಿದೊಂದು 2 ಮಿನಿಟ್ಸ್ಗೆ ಕೂಡ ತುಂಬಾ ಬೇಗ ಡ್ರೈ ಆಗಿಬಿಡತ್ತೆ ಅಂತ. ತುಂಬಾ ಚೆನ್ನಾಗಿ ಬಂದು ನೋಡ್ತಾ ಇರ್ಬೋದು. ತುಂಬ ಪೇಷನ್ಸಾಗೂ ಕೂಡ ಕೂತ್ಕೊಂಡು ಹಾಕಿಸ್ಕೊಂಡ. ಯೂಶ್ವಲಾಗಿ ಇದೆಲ್ಲ ಇವನಿಗೆ ಇಷ್ಟ ಆಗಲ್ಲ, ಬಟ್ ಸ್ಕೂಲಲ್ಲಿ ಹೇಳಿರೋದ್ರಿಂದ ಎಲ್ಲ ಮಕ್ಕಳು ಕೂಡ ಹಾಕ್ಕೊಂಡು ಬರ್ತಾರೆ. ನೀನು ಹಾಕ್ಕೊಂಡು ಹೋಗಲೇಬೇಕು, ನಿನ್ನ ಕ್ಲಾಸ್ ಟೀಚರ್ ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ಆಯಿತು ಅಂತ ಒಪ್ಕೊಂಡ. ಮಕ್ಕಳನ್ನ ಈ ರೀತಿ ಫೆಸ್ಟಿವ್ಗೆ ಆಗಿರ್ಬೋದು ಅಥವಾ ಏನಾದ್ರು ಕಾಂಪಿಟೇಷನ್ಗಳಿಗೆ ರೆಡಿ ಮಾಡೋದು ಅಂದರೆ ಸಿಕ್ಕಾಬಿಟ್ಟೆ ಹಿಂಸೆನೇ. ಯೂಶ್ವಲಾಗಿ ಪೇರೆಂಟ್ಸ್ಗಳಿಗೆ ಎಲ್ಲ ಪೇರೆಂಟ್ಸ್ಗಳಿಗೂ ಗೊತ್ತೇ ಇರುತ್ತೆ ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದು ಎಷ್ಟು ಕಷ್ಟ ಅಂತ. ಬಟ್ ಸ್ಕೂಲಿಂದ ಹೇಳಿದ್ದಾರೆ ಅಂತಂದರೆ ಮಕ್ಕಳು ಸ್ವಲ್ಪ ಹಠ ಮಾಡೋದು ಕಡಿಮೆ. ನನ್ನ ಮಗನು ಅದೇ ರೀತಿ ಮನೇಲಿ ಯೂಶ್ವಲ ಹಾಕ್ಸ್ಕೋ, ಏನಾದರೂ ರೆಡಿ ಮಾಡೋಣ, ಫೋಟೋಸ್ಗಳು ತೊಗೊಳ್ಳೋಣ ಅಂತಂದರೆ ಯಾವುದೂ ಒಪ್ಪಲ್ಲ. ಬಟ್ ಸ್ಕೂಲಿಂದ ಅಂದಿದ್ದಕ್ಕೆ ಸ್ವಲ್ಪ ಡೀಸೆಂಟಾಗಿ ಹೇಳಿದ ಮಾತೆಲ್ಲ ಕೇಳಿಕೊಂಡು ಖುಷಿಯಾಗಿ ರೆಡಿ ಆಗ್ತಾ ಇದ್ದಾನೆ. ಈ ಥರ ಇತ್ತು ಅಂತಂದರೆ ನಮಗೂ ಟೈಮು ಕೂಡ ತುಂಬಾ ಬೇಗ ಟೈಮಲ್ಲಿ ರೆಡಿ ಮಾಡ್ಬೋದು. ಅವನಿಗೆ ಊಟ ತಿಂಡಿ ಅಂತ ಕೂಡ ತಿನ್ನಿಸಿ ಕಳಿಸ್ಲಿಕ್ಕೆಲ್ಲ ತುಂಬಾ ಈಸಿ ಆಗಿಬಿಡುತ್ತೆ. ಇವತ್ತು ನನ್ನ ಮಗನ ಕಳಿಸೋ ಪ್ಲ್ಯಾನೇ ಇರಲಿಲ್ಲ, ಬೇಡ ಹೇಗಿದ್ರು, ಈಗ ರಿಕವರ್ ಆಗ್ತಾ ಇದ್ದಾನೆ, ಇನ್ನೊಂದೆರಡು ದಿನ ಮನೇಲೇ ಇರಲಿ ಅಂತ ಹಸ್ಬೆಂಡ್ ಅಂತ ಇದ್ದರು. ಬಟ್ ನಿನ್ನೆ ನೈಟಿಂದ ಸ್ವಲ್ಪ ಜ್ವರ ಕಡಿಮೆ ಆಗಿದೆ. ಸೊ ಕಳ್ಸೋಣ, ಎಲ್ಲ ಮಕ್ಕಳೂ ಕಾಂಪಿಟೇಷನ್ ಇರುತ್ತೆ, ಜೊತೆಗೆ ಎಲ್ಲ ಮಕ್ಕಳು ರಾಧೇ ಕೃಷ್ಣ ಕಾಸ್ಟ್ಯೂಮಲ್ಲಿ ಬಂದಿರ್ತಾರಲ್ವಾ. ಸೊ ಇದೆಲ್ಲ ಒಂಥರ ಸ್ಕೂಲಲ್ಲೂ ಫೋಟೋ ಸೆಷನ್ ಆಗಿರ್ಬೋದು, ವೀಡಿಯೋಗಳಾಗಿರ್ಬೋದು, ಡ್ಯಾನ್ಸ್ಗಳೆಲ್ಲ ಮಾಡಿಸ್ತಾ ಇದ್ರು. ಸೊ ಅವನಿಗೂ ಹೊರಗಡೆ ಹೋಗಿ ಸ್ವಲ್ಪ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಮನೇಲಿದ್ದು ಸ್ವಲ್ಪ ಬೇಜಾರಾಗೇ ಇರುತ್ತೆ ಅವನಿಗೂ ಕೂಡ. ಸೊ ಹೋದ್ಮೇಲೆ ಎಲ್ಲರ ಜೊತೆನೂ ಸ್ವಲ್ಪ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿ ರೆಡಿ ಮಾಡಿ ಕಳಿಸಿದ್ರೆ ಅಟ್ಲೀಸ್ಟು ನೆಕ್ಸ್ಟ್ ಡೇಯಿಂದನಾದ್ರೂ ಸ್ಕೂಲಿಗೆ ಹೋಗಲಿಕ್ಕೆ ಅವನಿಗೂ ಕೂಡ ಒಂದು ಮೈಂಡ್ ಸೆಟ್ ಇರುತ್ತೆ, ಓ ನಾಳೆಯಿಂದ ನಾನು ರೆಗ್ಯುಲರಾಗಿ ಸ್ಕೂಲಿಗೆ ಹೋಗಬೇಕು ಅಂತ. ಸೊ ನಾಳೆನೇ ಡೈರೆಕ್ಟಾಗಿ ಕಳ್ಸೋದಾಯಿತು ಅಂತಂದರೆ ಅವನು ಹೋಗಲ್ಲ ಅಂತ ಹಠ ಆದರೆ ಅಟ್ಲೀಸ್ಟು ಇವತ್ತಿಂದನೇ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಇವತ್ತೇನು ಜನ್ರಲಾಗಿ ಬೇರೆ ದಿನದ ಥರ ಓದಿಸೋದಾಗಿರ್ಬೋದು ಅಥವಾ ಪ್ರಾಕ್ಟೀಸ್ಗಳಾಗಿರ್ಬೋದು ಏನೂ ಇರಲಿಲ್ಲ, ಜಸ್ಟ್ ಕಾಂಪಿಟೇಷನ್ ರೆಡಿ ಮಾಡಿ ಕಳಿಸಿ ಅಂತ ಹೇಳಿದರು. ಸೊ ಹಾಗಾಗಿ ಅವನಿಗೂ ಸ್ವಲ್ಪ ಖುಷಿ ಆಗುತ್ತಲ್ವಾ, ಹೇಗಿದ್ರು ಮನೇಲಿರೋದು ಒಂದೇ, ಇವತ್ತು ಕಾಂಪಿಟೇಷನಲ್ಲಿ ಫ್ರೆಂಡ್ಸ್ ಜೊತೆಗೆ ಅಲ್ಲೂ ಇರೋದು ಒಂದೇ ಅಂತ ನಾನೇ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ? ನಿಮ್ಮ ಮಕ್ಕಳು ಇದೇ ರೀತಿ ಹೇಗೆ ರೆಡಿ ಆದರು, ತುಂಬಾ ಹಿಂಸೆ ಕೊಡ್ತಾ ಇದ್ರ ಅಥವಾ ತುಂಬಾ ಖುಷಿಯಾಗಿ ರೆಡಿ ಮಾಡಿಸ್ಕೊಂಡ್ರ ಅಂತ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಮಗನ ನೋಡ್ತಾ ನನ್ನ ಮಗಳು ತುಂಬಾ ಇದು ಮಾಡ್ತಾ ಇದ್ಲು, ಕ್ಯೂರಿಯಾಸಿಟಿಯಿಂದ ಏನು ಮಾಡ್ತಿದ್ದಾಳೆ, ಯಾಕೆ ಹಿಂಗೆ ರೆಡಿ ಆಗಿದ್ದಾನಲ್ಲ ಅಂತ. ಈಗ ಲಿಪ್ಸ್ಟಿಕ್ ಒಂದು ಹಾಕಿ ಮುಗಿಸಿದ್ರೆ ಆಲ್ಮೋಸ್ಟು ರೆಡಿ ಆದಂಗೆನೆ ಅವನು. ಇವನು ಹುಷಾರಿಲ್ಲ ಅಂತ ಹೇಳಿದಿದ್ರೆ ಅಟ್ಲೀಸ್ಟು ಮನೇಲೆ ಏನಾದರೂ ಕ್ರಾಫ್ಟ್ಗಳು ಮಾಡಿ ಇನ್ನೂ ತುಂಬಾ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಕಳಿಸ್ಬೇಕಿತ್ತು. ನನಗೂ ಏನೇನೋ ಪ್ಲ್ಯಾನ್ಗಳಿತ್ತು ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ, ಬಟ್ ಅವನಿಗೆ 1 ವೀಕಿಂದ ಪ್ರಾಪರಾಗಿ ಹುಷಾರಿರಲಿಲ್ಲ. ಸೊ ಡ್ರೆಸ್ ಹಾಕ್ಸಿರೋದ್ರಿಂದ ವ್ಯಾನಿಗೆ ಕಳಿಸಲ್ಲ ಅವನ್ನ ಸ್ಕೂಲ್ ಬಸ್ಸಿಗೆ. ಸೊ ನಾವೇ ಕರ್ಕೊಂಡೋಗಿ ಬಿಡೋಣ, ನಾವೇ ಪಿಕ್ ಮಾಡಿದ್ರೆ ಆಯಿತು ಅಂತ. ಸೊ ಈಗ ರೆಡಿ ಆಗಿದೆ, ಈಗ ಕರ್ಕೊಂಡೋಗ್ಬೇಕು ಅವನನ್ನ. ಸೊ ನೋಡಿ ನಮ್ಮ ಮಗ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ. ಸೊ ಈ ಪುಟ್ಟ ಕೃಷ್ಣನ ರೆಡಿ ಮಾಡೋಕ್ಕೆ ಏನೋ ಒಂಥರ ಖುಷಿ, ಮಕ್ಕಳು ಚೆನ್ನಾಗಿ ರೆಡಿ ಮಾಡಿಸ್ಕೊಂಡ್ರೆ ಮಾಡೋ ಪೇರೆಂಟ್ಸ್ಗೂ ಅಮ್ಮಂದ್ರಿಗೂ ಕೂಡ ತುಂಬಾ ಖುಷಿ ಅಂತ ಅನ್ನಿಸುತ್ತೆ. ಸೊ ತಿಂಡಿ ಸರಿಯಾಗಿ ತಿಂದಿಲ್ಲ, ಬಟ್ ಇವತ್ತೇನು ಕ್ಲಾಸಸ್ ಏನು ರೆಗ್ಯುಲರಾಗಿ ಇರಲಿಲ್ವಲ್ಲ, ಇದ್ರ ಜೊತೆಗೆ ಬೇಗನೂ ಕಳಿಸ್ತಾರೆ. ಸೊ ಹಾಗಾಗಿ ಬಿಡು ಹೋಗಲಿ, ಬಂದಮೇಲೆ ಏನಾದರೂ ತಿನ್ನಿಸ್ಕೊಂಡ್ರೆ ಆಯಿತು ಅಂತ. ಸೊ ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪಪ್ಪ ಅವನಿಗೆ ಕೂರ್ಲಿಕ್ಕೂ ಕೂಡ ತುಂಬಾ ಅನ್ಕಂಫರ್ಟಬಲ್ ಆಗಿಬಿಟ್ಟಿತ್ತು, ಎಕ್ಸಾಕ್ಟ್ ಮೆಜರ್ಮೆಂಟ್
ಕೊಟ್ಟು ರೀತಿಯಲ್ಲೇ ಬಟ್ಟೆ ತೊಗೊಂಡ್ಬಿಟ್ಟಿದ್ವಿ. ಸ್ವಲ್ಪ ದುಡ್ಡು ತೊಗೊಬೇಕಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಸೊ ಆವಾಗ ಬೇಡ, ಸ್ವಲ್ಪ ದುಡ್ಡು ತೊಗೊಂಡ್ಬಿಟ್ರೆ ಅವನಿಗೂ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಎಕ್ಸಾಕ್ಟಾಗಿ ಕರೆಕ್ಟ್ ಮೆಷರ್ಮೆಂಟಲ್ಲೇ ತೊಗೊಂಡ್ವಿ. ಬಟ್ ಪಪ್ಪನಿಗೆ ಕುತ್ಕೊಳ್ಳೋಕ್ಕೆ ನಡೆಯೋಕ್ಕೆಲ್ಲ ತುಂಬಾ ಹಿಂಸೆ ಆಗ್ತಾ ಇತ್ತು. ಇದ್ರ ಜೊತೆಗೆ ಎಲ್ಲ ಪೇರೆಂಟ್ಸ್ಗಳು ಕೂಡ ಇವತ್ತು ಅವ್ರವ್ರ ಮಕ್ಕಳನ್ನ ರೆಡಿ ಮಾಡಿಕೊಂಡು ಅವರೇ ಕರ್ಕೊಂಡು ಬರ್ತಾಯಿದ್ರು ಸ್ಕೂಲಿಗೆ. ಸೊ ನನ್ನ ಹಸ್ಬೆಂಡು ಡ್ಯೂಟಿಗೆ ರಜೆ ಹಾಕೋಕ್ಕಾಗಲ್ಲ, ನೀನು ಹೋಗಿರೋ ಅಪ್ಪನ ಕರೆಸ್ಕೊಂಡು ಅಂತ ಹೇಳಿದ್ರು. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ಇಲ್ಲ ಒಂದೇ ರೀತಿ ಇರೋದಿಲ್ಲ ಅಲ್ವಾ. ಸೊ ಅವ್ರಿಗೂ ಅವ್ರದ್ದೇ ಕೆಲಸಗಳು, ಅವ್ರದ್ದೇ ಬ್ಯುಸಿ ಇರುತ್ತೆ. ಸೊ ಹಾಗಾಗಿ ನಾನಾದರೂ ಇರ್ತೀನಿ, ಅಪ್ಪ ಇರ್ತಾರಲ್ವಾ ಕರ್ಕೊಂಡು ಹೋಗೋಕ್ಕೆ ಅಂತ ಅಪ್ಪನ ಕರೆಸ್ಕೊಂಡಿದ್ದೆ. ಎಲ್ಲರೂ ಕಾಮನಾಗಿ ರೆಡಿ ಮಾಡಿದ್ಮೇಲೆ ಫೋಟೋಸ್ ಅಂತಂದರೆ ಹೊರಗಡೆ ಹೋಗಿ ಫೋಟೋಸ್ಗಳೆಲ್ಲ ತೆಗೆಸ್ಕೊಂಬರ್ತಾರೆ. ನಾನು ಅದೇ ಐಡಿಯಾ ಇಟ್ಕೊಂಡಿದ್ದೆ, ರೆಡಿ ಆದಮೇಲೆ ಅವನನ್ನು ಕರ್ಕೊಂಡೋಗಿ ಸ್ಟುಡಿಯೋದಲ್ಲೂ ಹೋಗಿ ಫೋಟೋ ತೆಗ್ಸೋಣ ಅಂತ. ಬಟ್ ಆಗಲಿಲ್ಲ, ಸ್ವಲ್ಪ ವೀಕ್ ಕೂಡ ಆಗಿಬಿಟ್ಟಿದ್ದ. ಜೊತೆಗೆ ಮಗಳನ್ನೂ ಕೂಡ ರೆಡಿ ಮಾಡಬೇಕಿತ್ತಲ್ವಾ. ಸೊ ಬೆಳಿಗ್ಗೆ ಟೈಮ್ ಯೂಶ್ವಲಾಗಿ ಆಗೋದೇ ಇಲ್ಲ, ಯಾಕಂದ್ರೆ ನನಗೆ 9:30 ಕ್ಲಾಸ್ ಇರೋದ್ರಿಂದ 10:00 ಮೇಲೇ ಯೂಶ್ವಲಾಗಿ ಓಪನ್ ಆಗೋದು ಶಾಪ್ಗಳೆಲ್ಲ. ಸೊ ಹಾಗಾಗಿ ಇನ್ನೊಂದು ದಿನ ಯಾವಾಗಾದರೂ ಫ್ರೀ ಆದಾಗ ಅನ್ಸುತ್ತೆ ಹಬ್ಬಕ್ಕೆ ಡ್ರೆಸ್ ಹಾಕಿ ತೆಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾಸ್ಟ್ಯೂಮ್ಸಲ್ಲೆಲ್ಲ ಬಂದಿದ್ರಂತೆ. ಸೊ ನಾನು ಸ್ವಲ್ಪ ಲೇಟ್ ಆಗೋಯ್ತು ಮಗನ ಕರ್ಕೊಂಡು ಹೋಗೋದು. ಸೊ ಈಗ ಮನೆಗೆ ಹೋಗಬೇಕು, ಮನೆಗೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಪಾಪನ ಕಳಿಸಿ ಮನೆಗೆ ಬಂದು ಹೇಗಿದ್ರು ಟೈಮ್ ಇತ್ತು, ಅಪ್ಪ ಅಮ್ಮ ಎಲ್ಲ ಇದ್ದುದ್ರಿಂದ ಸ್ವಲ್ಪ ಫ್ರೀನೇ ಇದ್ದೆ, ಪಾಪು ನೋಡ್ಕೊಳ್ತಾರೆ ಅವರು ಅಂತ. ಸೊ ತುಂಬ ದಿನದಿಂದ ಒಂದು ಸ್ಯಾರಿಗೆ ಕುಚ್ಚು ಹಾಕಿರಲಿಲ್ಲ, ಸೊ ಅದನ್ನಾದರೂ ಹಾಕೋಣ, ಕಂಪ್ಲೀಟ್ ಮಾಡ್ಕೊಳ್ಳೋಣ. ಒಬ್ಬಳೇ ಇತ್ತು ಅಂತಂದರೆ ಮಕ್ಕಳು ಕರ್ಕೊಂಡು ಕೆಲಸ ಮಾಡಲಿಕ್ಕೆ ತುಂಬಾ ಹಿಂಸೆ, ಅದ್ರ ಜೊತೆಗೆ ಇದೆಲ್ಲ ಮಾಡಬೇಕು ಅಂತಂದರೆ ಇನ್ನೂ ತುಂಬಾ ಕಷ್ಟ. ಸೊ ಹೇಗಿದ್ರು 3 hours ತುಂಬಾ ಟೈಮ್ ಇತ್ತು, ಸೊ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಹೇಗಿದ್ರು ಥ್ರೆಡ್ಸ್ಗಳು, ನೀಡಲ್ಸು ಎಲ್ಲದನ್ನು ಕೂಡ ತಂದಿಟ್ಟಿದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ, ಟೈಮ್ ಇಲ್ಲ ಅಂತ ಹೇಳಿ. ಸೊ ಫೈನಲಿ ಎಲ್ಲದನ್ನು ರೆಡಿ ಮಾಡಿ ಲಾಸ್ಟಲ್ಲಿ ವೀಡಿಯೋ ಮಾಡ್ಕೋತಾ ಇದ್ದೀನಿ. ನನಗೆ ಆ ಟೈಮಲ್ಲಿ ವೀಡಿಯೋ ಮಾಡ್ಕೋಬೇಕು ಅಂತಲೇ ಮರ್ತೇ ಹೋಗಿತ್ತು. ಸೊ ಈ ಥರ ಹಾಕಿದ್ದೀನಿ, ಜಸ್ಟು ಈ ಆರೆಂಜ್ ಕಲರಿಗೆ ಇದು ರಾಣಿ ಪಿಂಕ್ ಅಂತ ಕರೀತಾರೆ ಅನಿಸುತ್ತೆ, ನನಗೆ ಈ ಕಲರ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಕಾಂಬಿನೇಷನ್ ಚೆನ್ನಾಗಿದೆ ಅಂತ ತೆಗೆದಿಟ್ಟಿದ್ದೆ, ಬಟ್ ಕುಚ್ಚು ಹಾಕಿರಲಿಲ್ಲ. ಸೊ ಫೈನಲಿ ಬೇಬಿ ಕುಚ್ಚು ಹಾಕೋಣ ಸಾಕು, ಸಿಂಪಲಾಗಿದ್ರೂ ತುಂಬಾ ನೀಟಾಗಿರುತ್ತೆ ಬೇಬಿ ಕುಚ್ಚು, ಹೆಚ್ಚು ಸ್ಟೋನ್ಸ್ ಏನು ಬೇಡ ಅಂತ ಹೇಳಿ ಬೇಬಿ ಕುಚ್ಚು ಹಾಕಿದ್ದೆ. ಬಟ್ ಫಿನಿಷಿಂಗ್ ಕೊಟ್ಟಿರಲಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು ಫಿನಿಷಿಂಗ್ ಎಲ್ಲ. ಹಾಗಾಗಿ ಲಾಸ್ಟಲ್ಲಿ ನೆನಪಾಯಿತು, ಅಯ್ಯೋ ವೀಡಿಯೋ ಮಾಡ್ಕೊಬೇಕಿತ್ತು ಅಂತ. ಹಾಗೆ ಲಾಸ್ಟಲ್ಲಿ ಒಂದ್ಸಲ ವೀಡಿಯೋ ತೋರಿಸೋಣ ಹೇಗೆಲ್ಲ ಬಂತು ಅಂತ. ಕುಚ್ಚು ಅಂತ ಬಂದಾಗ ನಾವು ತುಂಬಾ ಹೆವಿ ವರ್ಕಲ್ಲಿ ಮಾಡಿಸ್ಕೊಳ್ಳೋದು ಅನ್ನೋದಕ್ಕಿಂತ ಜಸ್ಟು ಸ್ಯಾರಿದೇನಾದರೂ ಕಲರ್ ಕಾಂಬಿನೇಷನ್ಸ್ಗಳಿತ್ತು ಅಂತಂದರೆ ಈ ರೀತಿ ಮಾಡಿಕೊಟ್ರು ಸಾಕು, ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಕೊಟ್ಟು ಮಾಡಿಸೋದಕ್ಕಿಂತ ಈ ರೀತಿ ಸಿಂಪಲಾಗಿ ಕಲ್ತ್ಕೊಂಡಿದ್ರೆ ನಾವೇ ಆರಾಮಾಗಿ ಮಾಡ್ಕೊಬೋದು. ಸೊ ಮಗ ಬರೋ ಟೈಮ್ ಒಳಗಡೆ ಆಲ್ಮೋಸ್ಟ್ ಫಿನಿಷ್ ಆಯಿತು, ಸೊ ತುಂಬಾ ನೀಟಾಗಿ ಬಂದಿತ್ತು. ಅಪ್ಪ ಸ್ವಲ್ಪ ಬ್ಯುಸಿ ಇದ್ರಿಂದ ನಾನು ನನ್ನ ತಂಗಿನೇ ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ನಾವು ಅಂದ್ಕೊಂಡ್ವಿ ಒಂದ್ಸಲ ಕ್ಲಾರಿಫೈ ಮಾಡ್ಕೊಂಬಿಡೋಣ, ಬೆಳಿಗ್ಗೆ ನಾವೇ ಕರ್ಕೊಂಡು ಬಂದಿರೋದ್ರಿಂದ ಅವರೇನಾದರೂ ಬಸ್ಸಲ್ಲಿ ಕರ್ಕೊಂಡು ಹೋಗಿಬಿಟ್ರೆ, ಯಾಕಂದರೆ ಬಂದಿರೋದ್ರಿಂದ ನಮಗೆ ಅವ್ರಿಗೆ ಗೊತ್ತಿರಲ್ಲ ಅಂತ ಒಂದ್ಸಲ ಇನ್ಫಾರ್ಮ್ ಮಾಡಿದ್ವಿ. ಪಾಪು ಬಸ್ಸಲ್ಲೇ ಕೂತಿದ್ದ, ಬಟ್ ಒಂದು ಕನ್ಫ್ಯೂಷನ್ ಆಗಿ ಅವರು ಬಸ್ಸಲ್ಲಿ ಈ ಥರ ಪೇರೆಂಟ್ ಬಂದಿದ್ದಾರೆ ಅಂತ ಹೇಳಿದ್ರು. ನಾನೇನಾದರೂ ಒಳಗಡೆ ಬಸ್ಸಲ್ಲಿ ಇದ್ದರೆ ಪರವಾಗಿಲ್ಲ, ನಾನು ನಮಗೆ ಫೋನ್ ಮಾಡಿ ಹೇಳ್ತೀನಿ ಅಲ್ಲಿ ಹೋಗಿ ಇಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಂತ ಅದು ಹೇಳಕ್ಕೆ ಹೋಗಿದ್ದೆ. ಬಟ್ ಅವ್ನು ನೋಡಿದ ತಕ್ಷಣ ಓಡಿ ಬಂದ್ಬಿಟ್ಟ, ಬಂದಿದ್ದಾರೆ ನನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಸ್ಸಿಂದ. ಇವತ್ತು ಹೆಂಗಿತ್ತು ಸಿನಿಮಾ, ಹೆಂಗಿತ್ತು ಇವತ್ತು? ಮಿಸ್ ಯಾಕೆ ಆಗ್ತಾರೆ, ನಿನ್ನ ಫ್ರೆಂಡ್ಸ್ ಎಲ್ಲ ಹಾಕೊಂಡಿದ್ರಾ? ಹಾಕೊಂಡಿದ್ರಾ? ಫೋಟೋಸ್ ತೆಗ್ಸಿದ್ಯಾ? ಯಾಕೆ ನೀನು ಬಸ್ಸಲ್ಲಿ ಬರಲಿಲ್ಲ? ಬಸ್ಸಲ್ಲಿ ಹೋಗ್ಬೇಕಿತ್ತಲ್ವ ನೀನು? ಅಮ್ಮನ ನೋಡಿ ಯಾಕೆ ಓಡ್ ಬಂದ್ಬಿಟ್ಟೆ? ಅಮ್ಮನ ನೋಡಿ ಯಾಕೆ ಓಡ್ ಬಂದೆ ನೀನು? ಹಂಗೆ ನೀನು ನೋಡಿ, ನಿನ್ನಿಂದ ಈಗ ನಾವು ಹೆಂಗೆ ಬರ್ಬೇಕೀಗ? ಹೋಗಿ ಚೆನ್ನಮ್ಮ, ಸ್ಕೂಲ್ಗೆ ಹೋಗಿದ್ದು ಬಂದಿಯಲ್ಲ, ಹೇಗಿತ್ತು ಇವತ್ತು ಕೃಷ್ಣ ಜನ್ಮಾಷ್ಟಮಿ? ಹೇಗೆ ಮಾಡಿದ್ರು ನಿನ್ನ ಸ್ಕೂಲಲ್ಲಿ? ಚೆನ್ನಾಗಿ ಮಾಡಿದ್ರಾ? ಡ್ಯಾನ್ಸ್ ಮಾಡಿಸಿದ್ರ ನಿನಗೆ? ಹೇಳು.
ನನ್ನ ಮಗ ಅಂತೂ ಇವತ್ತು ಕೃಷ್ಣ ಜನ್ಮಾಷ್ಟಮಿದು ಏನೇನೆಲ್ಲ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿದ್ರು ಅಂತ ಹೇಳ್ತಾ ಇದ್ದ. ಬಟ್ ಹೇಳೋದನ್ನೇ ಹೇಳ್ತಾ ಇದ್ದ, ಹಾಗಾಗಿ ವಾಯ್ಸ್ನ ಮ್ಯೂಟ್ ಮಾಡಿದೆ. ಮಕ್ಕಳು ಅಂತಂದರೆ ಅಷ್ಟೇ ಅಲ್ವಾ, ಚಿಕ್ಕ ಪುಟ್ಟದೂ ಕೂಡ ತುಂಬಾ ಸೆಲೆಬ್ರೇಷನ್ ಮಾಡ್ತವೆ. ಅವರಿಗೆ ಈ ಸರಿ ತಪ್ಪುಗಳು ಯಾವುದೂ ಗೊತ್ತಿರೋದಿಲ್ಲ, ಪ್ರತಿಯೊಂದೂ ಕೂಡ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಸೊ ಅದನ್ನೆಲ್ಲ ಶೇರ್ ಮಾಡ್ತಿದ್ದ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಅಂತ. ಸೊ ನಿಮ್ಮ ಮನೇಲೂ ಹಾಗೆ ಅಲ್ವಾ, ಎಲ್ಲರೂ ಮಕ್ಕಳು ಅಂದರೆ ಅವರಿಗೆ ರೆಡಿ ಮಾಡೋದು ಅಂದರೆ ಮಕ್ಕಳು ಹೇಗಿದ್ರೂ ಚೆನ್ನಾಗಿ ಕಾಣಿಸ್ತಾರೆ. ಬಟ್ ಈ ರೀತಿ ಒಂದೊಂದು ಚಿಕ್ಕ ಪುಟ್ಟ ಸೆಲೆಬ್ರೇಷನ್ಗಳನ್ನ ಇನ್ನೂ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ನಾವು ಕೂಡ ಅಷ್ಟೇ, ಈ ರೀತಿ ನಮ್ಮ ಮಕ್ಕಳಿಗೆ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಬೇರೆ ಫೆಸ್ಟಿವಲ್ ಲೈಕ್ ಗೌರಿ ಗಣೇಶ ಆಗಿರ್ಬೋದು, ಶಿವರಾತ್ರಿ ಆಗಿರ್ಬೋದು, ಪ್ರತಿಯೊಂದು ಹಬ್ಬಗಳಲ್ಲಿ ನಾವು ಈ ರೀತಿಯೆಲ್ಲ ಮಕ್ಕಳಿಗೆ ಬಟ್ಟೆಗಳಿಂದ ಅಥವಾ ಅದರ ಒಂದು ಏನು ಹಬ್ಬಗಳ ಹಿಸ್ಟ್ರಿ ಆಗಿರ್ಬೋದು ಇದನ್ನೆಲ್ಲ ಹೇಳ್ಕೊಟ್ರೆ ಅವರೂ ಕಲಿತಾ ಕೂಡ ಬೆಳೀತಾರೆ. ಇದ್ರ ಜೊತೆಗೆ ಅವನಿಗೆ ಹುಷಾರಿಲ್ಲ ಅಂತ ಸರಿಯಾಗಿ ಕ್ಲಾಸಸ್ಗಳನ್ನ ಅಟೆಂಡ್ ಕೂಡ ಮಾಡಿಸಿಲ್ಲ. ಸೊ ತುಂಬಾ ವರ್ಕ್ ಕೊಟ್ಬಿಟ್ಟಿದ್ರು. ಸೊ ಈಗ ಹೋಮ್ವರ್ಕ್ ಮಾಡಿಸ್ಬೇಕು, ಮಲಗಿದ್ದು ಎದ್ದ. ಸೊ ಹಾಗಾಗಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ನಮ್ಮ ಕೃಷ್ಣನ ನಾನು ಹೇಗೆ ಸೆಲೆಬ್ರೇಷನ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ಹೇಗೆ ಕಳೀತು ಅಂತ ಕೂಡ ಗೊತ್ತಾಗಲಿಲ್ಲ. ಸೊ ಅಷ್ಟು ಚೆನ್ನಾಗಿ ಆಯಿತು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನನ್ನ ಮಗ ಅಂದರೆ ನನ್ನ ಪುಟ್ಟ ಕೃಷ್ಣ ಹೇಗೆ ಕಾಣಿಸ್ತಿದ್ದ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.